ಎಸ್ ಇನ್ನು ಮುಂದಿನ ಕ್ಷೇತ್ರ ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರ ಬಿಜೆಪಿಯ ಅರುಣ್ ಕುಮಾರ್ ಹಾಲಿ ಶಾಸಕರಲ್ಲಿ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಪಿಯಿಂದ ಇನ್ನು ಇಂದ ಯಾರಪ್ಪ ಟಿಕೆಟ್ ಅನ್ನೋ ಒಂದು ಚರ್ಚೆ ಆಗ್ತಿದೆ ಇದೊಂಥರ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ ಅಲ್ಲಿ ಪ್ರಕಾಶ್ ಕೋಳಿವಾಡ್ ಟಿಕೆಟ್ ಕೇಳ್ತಾರೆ ಜೊತೆಗೆ ಶಂಕರ್ ಆಮೇಲೆ ಜಟ್ಟಪ್ಪ ಗೌಡ ಇವರು ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಜೊತೆಗೆ ಮಂಜುನಾಥ್ ಗೌಡ್ ಶಿವಣ್ಣ ಅವರು ಜೆ ಡಿ ಎಸ್ನಿಂದ ಕಂಟೆಸ್ಟ್ ಮಾಡ್ತಾರೆ ಆರ್ ಶಂಕರ್ ಏನ್ ಮಾಡ್ತಾರೆ ಕುತೂಹಲ ಇದೆ ಪಕ್ಕೇತರ ಹೋಗ್ ಮಾಡ್ತಾರೆ ಏನ್ ಮಾಡ್ತಾರೆ ಅಂತ ಕಾಂಗ್ರೆಸ್ ಸೇರ್ಕೊಳಕ್ಕೆ ಸ್ವಲ್ಪ ಸಿದ್ರಾಮಯ್ಯ ಅವರ ಏವ್ನು ಇವನ್ ಗಿರಾಕಿ ಓಡಾಕ್ತಾನ ನಿಂತ್ಕೊಳಲ್ಲ ನಮ್ ಜೊತೆ ಅಂತ ಸಿದ್ದರಾಮಯ್ಯ ಕೋಪ ಕೋಪ ಸಿದ್ದರಾಮಯ್ಯ ನೋಡಿ ಏ ಮಂಜುನ ಮನೆ ಬಾಗ್ಲು ಸೇರ್ಸಿಲ್ಲ ಹಾಸನದಲ್ಲಿ ಅಂದ್ರೆ ನೀನು ಯಾವುದೇ ಕಾರಣ ಮನೆ ಅಂದ್ಮೇಲೆ ಒಳ್ಳೇದು ಇರ್ತವ್ ಇರ್ಬೇಕು ಎಸ್ ಇರ್ಬೇಕು ಓಡಾಬಿಟ್ರೆ ಸೊ ಆರ್ ಶಂಕರ್ ಹಂಗೇನೆ ಕಾಂಗ್ರೆಸ್ ಬಿಜೆಪಿ ಇಲ್ಲ ಡಬಲ್ ಗೇಮ್ ಅರ್ಥ ಆಗ್ತಿಲ್ಲಾ ಜೆಡಿಎಸ್ ಕಾಂಗ್ರೆಸ್ ಸಮಿಶ್ರ ಸರ್ಕಾರ ಬೆಳ್ಸಿದ್ಯಾರು ಸಿದ್ದರಾಮಯ್ಯ ಅಂತ ಎಲ್ಲರೂ ಅರ್ಹ ಮಾಡ್ತಾರೆ ಅವ್ರ ಬೆಂಬಲಿಗಿನ್ನ ಬಿಜೆಪಿ ಕಳ್ಸಿದ್ಯಾರ ರಾಜೀನಾಮೆ ಕೊಡ್ಸಿದ್ ಶಂಕರ್ ಪಪ್ಪ ಎಂತ ಮಾಡಿದ್ದ ಅದೇ ಅದು ಒಂದು ಈ ಬೈರತಿ ಇವರೆಲ್ಲ ಹೋದ್ರೆ ಕರ್ಕಳ ಕಡಿರು ಅದ್ಯಾವ ಗೆಲ್ಲಕ್ಕಾಗ್ದ್ರೆ ಕೇರ್ ಪಟ್ಟ ನಾರಾಯಣಗೌಡರು ಕ್ಯಾಚ್ ಹಾಕೊಂಡ್ ಕೂತವ್ರ ಬರ್ತಾರಂತೆ ಹ್ಮ್ ಆಮೇಲೆ ಇನ್ನು ಹಿಡಿದ್ರೆ ಹುಲಿಗಳು ಹಿಡಿಬೇಕು ಇಲಿಗಳು ಇಡ್ಕೊಂಡು ಹುಲಿ ಅಂತ ಬಣ್ಣ ಬಳ್ಕಬಾರದು ಹ್ಮ್ ಏನ್ ಮಾಡ್ಬೋದು ಪ್ರಕಾಶ್ ರೂಢಿ ಕಟ್ಟೆ ಇವರು ಕೂಡ ಸ್ಪರ್ಧೆ ಮಾಡೋ ಸಿಕ್ಸ್ ಅನ್ನು ಕೇಳ ಬರ್ತದೆ ಯಾರ ಪ್ರಕಾಶ್ ಹುಡಿ ಕಟ್ಟೆಂಟ್ ಕುಮಾರ್ ಪಾಟೀಲ್ ಇಲ್ಲ ಅಂದ್ರೆ ನನ್ನ ಆಕಾಂಕ್ಷಿ ಶೋ ಮಾಡ್ಕೋಬೇಕು ಹ್ಮ್ ಗೆಲ್ಬೇಕು ಅಂತ ಸಂತೋಷ್ ಕುಮಾರ್ ಪಾಟೀಲ್ ನವಯುಗ ಅವ್ರು ಇದ್ ಮಾಡ್ತಾವ್ರೆ ಇದಾರೆ ಅರುಣ್ ಕುಮಾರ್ ಬಿಜೆಪಿಯಿಂದ ಕಾಂಗ್ರೆಸ್ ಇಂದ ಪ್ರಕಾಶ್ ಆರ್ ಶಂಕರ್ ಆಗಬಹುದು ಮಂಜುನಾಥ್ ಗೌಡ ಆರ್ ಶಂಕರ್ ಹ್ಮ್ ಜಟ್ಟಪ್ಪ ಗೌಡ ಐದಾರು ಜನ ಕಂಟೆಸ್ಟ್ ರಾಣೆ ಬೆನ್ನೂರು ನಂತರ ವಿಜಯ ಕ್ಷೇತ್ರ ಪರಿಣಾಮ ಕೋಳಿವಾಡಾಗಿದ್ದಷ್ಟು ಪವರು ಪ್ರಕಾಶ್ ಕೋಳಿವಾಡಲಿ ಇಲ್ಲ ಅಲ್ಲಿ ಜಟಪ್ ಕೌಡ್ರಿ ಇವರದೆಲ್ಲಾ ಇರೋ ಕಾರಣ ಇಂಡಿಪೆಂಡೆನ್ಸ್ ಗಳು ಜಾಸ್ತಿ ಜಾಸ್ತಿ ಕಾರಣ ಆ್ಯಸ್ ಎ ಪಾರ್ಟಿ ಬಿಜೆಪಿ ಲಾಭವನ್ನ ಪಡ್ಕೊಳ್ತಾ ಇದೆ ಅರುಣ್ ಕುಮಾರ್ ರಾಣೆ ಬೆನ್ನೂರಲ್ಲಿ ಮುನ್ನಡಿಯನ್ನು ಕೈ ಕೈಕೊಂಡಿದ್ದಾರೆ ಸದ್ಯಕ್ಕೆ ಫೆಬ್ರವರಿಯ ಟ್ರೆಂಡ್ ಎಸ್ ಒಟ್ಟಾರೆ ಹಾವೇರಿ ಜಿಲ್ಲೆ ನೋಡಿದ್ರಿ ಸಿಎಂ ತವರು ಜಿಲ್ಲೆ ತವರು ಜಿಲ್ಲೆ ಇಲ್ಲಿ ಅವರ ಕ್ಷೇತ್ರ ಶಿಗ್ಗಾವಿಯಲ್ಲಿ ಹಿರೇಕೆರೂರ್ನಲ್ಲಿ ಬಿ ಸಿ ಪಾಟೀಲ್ ಬಿಜೆಪಿ ರಾಣೆಬೆನ್ನೂರಲ್ಲಿ ಅರುಣ್ ಕುಮಾರ್ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಹಾನಗಲ್ನಲ್ಲಿ ಕಾಂಗ್ರೆಸ್ ಹಾವೇರಿ ನಗರದಲ್ಲಿ ಕಾಂಗ್ರೆಸ್ ಬ್ಯಾಡಗಿನಲ್ಲಿ ನಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಒಟ್ಟಾರೆ ಮೂರಲ್ಲಿ ಬಿಜೆಪಿ ಮೂರಲ್ಲಿ ಕಾಂಗ್ರೆಸ್ ಮತ್ತಿರೊಂದು ಅಣೆ ಬರ ಹೇಳ್ಬೇಕು ಕೇಳಿ ಕೇಳಿಸ್ಬಿಟ್ಟು ಎಲ್ಲಿ ಹಿರೇಕೆರಲ್ಲಿ ಬಿ ಸಿ ಪಾಟೀಲ್ ಮುನ್ನಡೆ ಇರೋದು ಬೊಮ್ಮಾಯಿಯಿಂದ ಬಿ ಸಿ ಪಾಟೀಲ್ ಪ್ಲಸ್ ಯಡಿಯೂರಪ್ಪ ಮತ್ತೆ ಬಿಜೆಪಿ ಅದ್ ಗೊತ್ತಿರ್ಲಿ ಬೊಮ್ಮಾಯಿ ನಾಲ್ಕಾಣಿ ಪ್ರಭಾವ ಇಲ್ಲ ರಾಣೆಬೆನ್ನೂರು ಉಳ್ದವರ್ದೆಲ್ಲ ಕಿತ್ತಾಟ ಅನ್ನೋ ಕಾರಣಕ್ಕೆ ಅರುಣ್ ಕುಮಾರ್ ಮುನ್ನಡೆ ಇದೆ ಬೊಮ್ಮಾಯಿ ಅವ್ರೊಬ್ರು ಅಷ್ಟೇ ಅಂದ್ರೆ ಅವರು ಪ್ರಭಾವದಿಂದ ಈ ಆರು ಕ್ಷೇತ್ರದಲ್ಲಿ ಗೆಲ್ಲ ಹಾವೇರಿ ಜಿಲ್ಲೆಯ ಆರು ಕ್ಷೇತ್ರದಲ್ಲಿ ಮೂರು ಬಿಜೆಪಿ ಮುನ್ನಡೆ ಮೂರು ಕಾಂಗ್ರೆಸ್ ಮುನ್ನಡೆ ಇದೆಯಲ್ಲ ಆ ಮೂರು ಬೊಮ್ಮಾಯಿಯಿಂದಲ್ಲ ಒಂದು ಅವ್ರ ಕ್ಷೇತ್ರ ಬೊಮ್ಮಾಯಿ ಕ್ಷೇತ್ರ ಮಾತ್ರ ಉಳ್ದವೆರಡು ಬೇರೆ ಬೇರೆ ಕಾರಣಕ್ಕಿದೆ ಸೊ ಹಾಗೆ ನೋಡಿದ್ರೆ ಹಾವೇರಿ ಜಿಲ್ಲೆಯಲ್ಲಿ ಬೊಮ್ಮಾಯಿಗಿಂತ ಪವರ್ಫುಲ್ ಯಡಿಯೂರಪ್ಪ ಹ್ಮ್ ಅವ್ರ ಕೆಜೆಪಿ ಕಟ್ತಾಗ್ಲೇ ತಾನೇ ಅಲ್ಲಿ ಬಣಕರ್ ಗೆದ್ದಿದ್ದು ಕೆಜೆಪಿ ಸೊ ಹಾಗಾಗಿ ಇದೊಂದು ಸಿಎಂ ಕ್ಷೇತ್ರ ಆದ ಕಾರಣ ಅತಿಯಾಗಿ ವಿಶ್ಲೇಷಣೆ ಮಾಡ್ತಿದೀವಿ ಯಾರು ವಾಕ್ರಿಕೆ ಕಬೇಡಿ ಸೊ ಇಲ್ಲಿಗೆ ಆರು ಜಿಲ್ಲೆ ಮುಗೀತು ಅಂದ್ರೆ ಕಿತ್ತೂರು ಕರ್ನಾಟಕ ಭಾಗದ ಕರ್ನಾಟಕ ಭಾಗದ ಐವತ್ತು ಕ್ಷೇತ್ರ ವೀಕ್ಷಕರೇ ನಿಮ್ಗೆ ಒಂದ್ಸರಿ ಹೇಳ್ತೀವಿ ಕಿತ್ತೂರು ಕರ್ನಾಟಕ ಭಾಗದ ಐವತ್ತು ಕ್ಷೇತ್ರಗಳಲ್ಲಿ ಬಿಜೆಪಿ ಇಪ್ಪತ್ತ ಐದು ಪರ್ಸೆಂಟ್ ಕ್ಷೇತ್ರಗಳಲ್ಲಿ ಮುನ್ನಡೆ ಇದೆ ಕಾಂಗ್ರೆಸ್ ಇಪ್ಪತ್ತ್ ಜೆಡಿಎಸ್ ಎರಡರಲ್ಲಿ ಬೆಳಗಾವಿಯಲ್ಲಿ ಬಿಜೆಪಿ ಒಂಬತ್ತು ಕಾಂಗ್ರೆಸ್ ಒಂಬತ್ತು ಬಾಗಲಕೋಟೆಯಲ್ಲಿ ಬಿಜೆಪಿ ನಾಲ್ಕು ಕಾಂಗ್ರೆಸ್ ಮೂರು ಬಿಜಾಪುರದಲ್ಲಿ ಮೂರ್ ಬಿಜೆಪಿ ಮೂರು ಕಾಂಗ್ರೆಸ್ ಎರಡರಲ್ಲಿ ಜೆಡಿಎಸ್ ಗದಗದಲ್ಲಿ ಎರಡು ಬಿಜೆಪಿ ಎರಡು ಕಾಂಗ್ರೆಸ್ ಧಾರವಾಡದಲ್ಲಿ ನಾಲ್ಕು ಬಿಜೆಪಿ ಮೂರು ಕಾಂಗ್ರೆಸ್ ಹಾವೇರಿಯಲ್ಲಿ ಮೂರು ಬಿಜೆಪಿ ಮೂರು ಕಾಂಗ್ರೆಸ್ ಬಿಜೆಪಿ ಇಪ್ಪತ್ ಮೂರಲ್ಲಿ ಕಾಂಗ್ರೆಸ್ ಎರಡರಲ್ಲಿ ಜೆಡಿಎಸ್ ಮುನ್ನಡೆಯನ್ನು ಕಾಯ್ದುಕೊಂಡು ಕಾಂಗ್ರೆಸ್ ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಜನವರಿ ಸರ್ವೆ ಕಂಪೇರ್ ಮಾಡಿದ್ರೆ ಬಿಜೆಪಿ ನಾಲ್ಕು ಸೀಟ್ ಕಡಿಮೆ ಆಗಿದೆ ಕಾಂಗ್ರೆಸ್ ನಾಲ್ಕು ಜಾಸ್ತಿ ಆಗಿದೆ ಆಮೇಲೆ ಇಲ್ಲೆಲ್ಲೂ ಕೂಡ ಈ ಕಿತ್ತೂರು ಕರ್ನಾಟಕ ಭಾಗಕ್ಕೆ ಸೇರುವಂತ ಕ್ಷೇತ್ರದಲ್ಲಿ ಎಂ ಬೊಮ್ಮಾಯ ಒಂದು ಕ್ಷೇತ್ರದಲ್ಲೂ ಕೂಡ ಪ್ರಭಾವ ಬಿಟ್ರೆ ಅಂಡ್ ಇನ್ಯಾರ ಈ ಕ್ಷೇತ್ರದಲ್ಲಿ ಅವರವರೇ ಸ್ವಂತ ಬಲದ ಮೇಲೆ ಗೆಲ್ತಾರವ್ರು ಬಹುತೇಕ ಬಹುತೇಕ ಯಾರ್ದೋ ಪ್ರಭಾವದಲ್ಲಿ ಗೆಲ್ತಾವ್ರ ಇವರು ಅಂತ ಏನಿಲ್ಲ ಅವರವ್ರ ಸ್ವಂತ ಪ್ರಭಾವ ಇದ್ರ ಮೇಲೆ ಹೆಚ್ಚು ಕಮ್ಮಿ ಲೀಡ್ ಮಾಡಿದ್ರೆ ಈ ಐವತ್ತು ಕ್ಷೇತ್ರದಲ್ಲಿ ಇಪ್ಪತ್ತೈದು ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಬಾಲ್ಚಂದ್ರ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅರವಿಂದ್ ಬೆಲ್ಲದು ಸಂತೋಷ್ ಲಾಡು ಇವರೆಲ್ಲರೂ ಹಿಂಗೆಲ್ಲ ಸುತ್ತಕ ಬಂದ್ರು ಕೂಡ ಎಲ್ಲರೂ ಅವ್ರ ಕೆಪಾಸಿಟಿ ಮೇಲೆ ಉಳಿದವರು ಮಾತ್ರ ಪಾರ್ಟಿ ಆಚೆ ಈಚೆ ನಡೀತಾ ಇದೆ ಆದ್ರೆ ವ್ಯಕ್ತಿಗತವಾಗಿ ಏನಂತ ದೊಡ್ಡ ಮಟ್ಟಗಿನ ಯಾವ್ದೇ ಇಲ್ಲ ಅವರವ್ರ ಕ್ಷೇತ್ರ ಗೆತ್ಕೊಂಡ್ರೆ ಸಾಕು ಏನು ಕಿತ್ತೂರು ಕರ್ನಾಟಕದಲ್ಲಿ ಐವತ್ ಇಪ್ಪತ್ತೈದು ಬಿಜೆಪಿ ಇಪ್ಪತ್ತ್ ಮೂರು ಕಾಂಗ್ರೆಸ್ ಎರಡಿನ ಕಾಯ್ದುಕೊಂಡಿವೆ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ